ಸಾಂಸ್ಕೃತಿಕ ಕ್ಷೇತ್ರದ ದಿಗ್ಗಜ, ವೃತ್ತಿರಂಗ ಭೂಮಿಯ ಅಗ್ರಗಣ್ಯ ಸ್ಥಾನದಲ್ಲಿ ಚಿರಸ್ಥಾಯಿಯಾಗಿ ತಮ್ಮ ಹೆಸರು ಉಳಿಯುವಂತಹ ಸೇವೆಯನ್ನ, ಕೊಡುಗೆಯನ್ನ ನಮ್ಮ ರಂಗಭೂಮಿಯ ಕ್ಷೇತ್ರಕ್ಕೆ ನೀಡಿದಂಥವರು. ಸಾಹಿತಿಗಳಾಗಿ ರಂಗನಾಟಕಗಳನ್ನು ರಚಿಸುವುದರ ಮೂಲಕ ಆ ನಾಟಕಗಳಲ್ಲಿ ಸಾಮಾಜಿಕ ಕಳಕಳಿಯನ್ನ ಮತ್ತು ಸಮಾಜದಲ್ಲಿ ಇರತಕ್ಕಂಥ ವೈರುಧ್ಯಗಳನ್ನ, ಲೋಪದೋಷಗಳನ್ನ ನಾಟಕದ ಮೂಲಕ ಹೆಕ್ಕಿ ತೋರಿಸಿ ಸಮಾಜವನ್ನ ಸನ್ನಡತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನಗಳು ಅನೇಕ ನಾಟಕಗಳಲ್ಲಿ ಈ ಹಿಂದಿನ ವೃತ್ತಿ ರಂಗಭೂಮಿಯ ಕಾಯಕದಲ್ಲಿ ತೊಡಗಿದಂಥವ್ರು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖರು ನಮ್ಮ ವಿ ಆರ್ ಅರಶಿನಗುಡಿ ಅವರು. ವೃತ್ತಿ ರಂಗಭೂಮಿಯಲ್ಲಿ ಒಂದು ಶಿಸ್ತನ್ನ ನಿರೀಕ್ಷೆ ಮಾಡ್ತಿದ್ದಂಥವ್ರು, ಅಚ್ಚುಕಟ್ಟಾದ ನಾಟಕಗಳನ್ನು ನಿರ್ದೇಶನ ಮಾಡ್ತಕ್ಕಂಥದ್ದು. ಅವ್ರು ಮಾಡಿದಂಥ ಅನೇಕ ನಾಟಕಗಳು ಜನಮನ್ನಣೆಯನ್ನು ಪಡೆದು, ಪ್ರಶಂಸೆಯನ್ನು ಪಡೆದು, ನಾಟಕಗಳು ಅಂದರೆ ಹೀಗಿರಬೇಕಪ್ಪ ಅಂತಕ್ಕಂತಹ ರೀತಿಯಲ್ಲಿ ಜನರ ನಾಡಿಯ ಮಿಡಿತವನ್ನು ಅರ್ತುಕೊಂಡು ವೃತ್ತಿ ರಂಗಭೂಮಿಯನ್ನು ನಡೆಸಿದಂಥವ್ರು. ಆಧುನಿಕ ಜಗತ್ತಿನ ಯಾವುದೇ ಆಯಾಮಗಳು ಇದ್ದರೂ ಸಹ ತನ್ನ ರಂಗಭೂಮಿಯ ಸೊಗಡಿಗೆ ಧಕ್ಕೆ ಆಗದ ಹಾಗೆ ಶಿಷ್ಟವಾದಂಥ ರೀತಿಯಲ್ಲಿ ನಿಷ್ಠರಾಗಿ ಕೆಲಸ ಮಾಡಿದಂಥವ್ರು. ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡು ಸಾಧನೆಯನ್ನು ಮಾಡಿದಂತಹ ನಾಟಕ ಅಕಾಡೆಮಿ ಪ್ರಶಸ್ತಿ, ಬಿ ವೀರಣ್ಣ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ನಾಡಿನ ಅತ್ಯಂತ ಶ್ರೇಷ್ಠ ಪ್ರಶಸ್ತಿಗಳನ್ನು ಪಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಎತ್ತರದ ಸಾಧನೆಯನ್ನು ಮಾಡಿದಂಥ ಮಹನೀಯರು ಇವರಾಗಿರೋದ್ರಿಂದ ಆ ಪ್ರಶಸ್ತಿಗಳು ಕೂಡ ಹೆಚ್ಚಿನ ಘನತೆ ಬಂದಂತೆ ಭಾಸವಾಗ್ತದೆ, ಮತ್ತು ಅದು ಸತ್ಯವೂ ಕೂಡ. ಇವತ್ತು ನಮ್ಮ ತಂದೆ ಸ್ವರೂಪರು, ವೈಯಕ್ತಿಕವಾಗಿ ನಾನು ಹೇಳಬೇಕು ಅಂತಂದರೆ ನನ್ನ ಬದುಕಿನಲ್ಲಿ ಬಹುಶಃ ತುಂಬ ಆಪ್ತವಾದಂಥ, ತಮ್ಮ ಕುಟುಂಬದ ಜೊತೆ ಜೊತೆಯಲ್ಲೇ ನಮ್ಮಗಳಿಗೂ ಕೂಡ ಕುಟುಂಬದ ಸದಸ್ಯರಂತೆ ಭಾವಿಸಿ ಆ ಕುಟುಂಬದಲ್ಲೂ ಸ್ಥಾನವನ್ನು ಕೊಟ್ಟು ನಮ್ಮಗಳೆಲ್ಲರನ್ನೂ ಕೂಡ ಒಂದೇ ಮಕ್ಕಳ ಥರ, ಈಗ ನಮ್ಮ ಶ್ರೀ ಇದ್ದಾನೆ, ನಮ್ಮ ಡಾಕ್ಟರ್, ನಮ್ಮ ನಮ್ಮ ಅರಶಿನಗುಡಿ ಮಾಲೀಕರ ದೊಡ್ಡ ಮಗ ನಮ್ಮ ಶ್ರೀ ಇದ್ದಾನೆ, ನಮ್ಮ ಶಶಿ ಇದ್ದಾನೆ. ಇವತ್ತು ನಮ್ಮ ವೆಂಕಣ್ಣ ನಮ್ಮ ಜೊತೆಯಲ್ಲಿ ಇಲ್ಲ, ವೆಂಕಣ್ಣ ಕೂಡ ನಮ್ಮನ್ನು ಕೈ ಬಿಟ್ಟು ಹೋದ ದೊಡ್ಡ ಮಗ, ವೆಂಕಣ್ಣ ಕೂಡ ಇಲ್ಲ ಇವತ್ತು, ಅಪ್ಪ ಅವರು ಇಲ್ಲ. ಇವನ್ನೆಲ್ಲ ಕಳ್ಕೊಂಡು ನಮಗೆ ತುಂಬ ನೋವಾಗಿದೆ. ನನ್ನ ಜೀವನದಲ್ಲಂತೂ ಈ ಕುಟುಂಬ ತುಂಬ ಆಪ್ತವಾದದ್ದು ನನ್ನ ದುಡಿಮೆಯ ದಿನಗಳಲ್ಲಿ. ಆ ನಂತರದ ರಾಜಕೀಯಕ್ಕೆ ಹೋದ ನಂತರದಲ್ಲಿ ಹೋದರೂ ಸಹ ಆ ಆಪ್ತತೆ, ಆ ಒಂದು ಭಾವನಾತ್ಮಕ ಸಂಬಂಧ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಿಲ್ಲ. ಅದರಿಂದ ಇಂಥ ಒಂದು ರಂಗಭೂಮಿಗೆ ಚೈತನ್ಯವನ್ನು ತುಂಬಿದಂಥ ಈ ಚೈತನ್ಯ ಧಾತು ನಮಗಿಲ್ವಲ್ಲ ಅಂತಕ್ಕಂಥದ್ದು ಹೊರಗು ನಮ್ಮನ್ನು ಕಾಣ್ತಾ ಇದೆ. ಮುಂದೊಮ್ಮೆ ಹುಟ್ಟಿ ಬಂದರೂ ಕೂಡ ಅವರು ರಂಗಭೂಮಿಯ ದೊಡ್ಡ ಶಕ್ತಿಯಾಗಿಯೇ ಈ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡದ ಸೇವೆಯನ್ನು ಮಾಡಲಿಕ್ಕೆ ಹುಟ್ಟು ಬರಲಿ ಅಂತ ಆ ಮಹನೀಯರಿಗೆ ನಾನು ಆತ್ಮ